तस्मै श्री गुरुवे नमः श्री चैतन्य मनोबीष्टं स्थापितं येन भूतले स्वयं रूपा कदामय्यं ददाति स्वापदांकितं वन्देहं श्री गुरु श्रीयुता पदकमलं वैष्णवांश श्री रूपां सग्रजातां सहगणा रघुनातां वितम अद्वैतम सवदूत पिजनाशहित कृष्ण चैतन्य दिव श्री राधा कृष्ण पादा स गणा ललिता श्री विशाखान्वित हे कृष्णा करुणा सिंधो दीनबंधो जगत्पते गोपेशा गोपिका कान्ता राधा कान्ता नमोऽस्तुते गौराङ्गे राधे वृन्दावनेश्वरी वृषभानुस्तुते देवी प्रणमामि हरिप्रिये वाचा कल्पतरुभ्यश्च कृपासिन्धुव्य एव च पतितानां पावनेभ्यो वैष्णवेभ्यो नमो नमः श्रीकृष्ण चैतन्य प्रभु नित्यानन्द श्री अद्वैता गदाधरा श्रीवासादिगौरभक्तृन्द हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण श्री जगन्नाथ अ बुक् प्रकार जगन्नाथन ಜಗನ್ನಾಥ್ ಕಥೆನ ತಿಳ್ಕೊಂತಾ ಇದ್ವಿ ನಾವು ಲಾಸ್ಟ್ ವೀಕ್ ಅಂದ್ರೆ ಜಗನ್ನಾಥ ಮುಂಚೆ ಹೇಗಿದ್ದ ಜಗನ್ನಾಥ್ಗೆ ಈ ರೂಪ ಬರೋದಕ್ಕೆ ಏನ್ ಕಾರಣ ಆಯ್ತು ಜಗನ್ನಾಥ್ ಯಾರಿಗೋಸ್ಕರ ಹಿಂಗ್ ಬಂದ ಅದಾದ್ಮೇಲೆ ಜಗನ್ನಾಥ ಪುರಿ ನಡೆದಂತ ಲೀಲೆಗಳೇನೇನು ಅಹ್ ಭಗವಂತಂದು ಮುಂಚೆ ನೀಲ ಮಾಧವ ಹೇಗಿತ್ತು ಅಹ್ ಕ್ಷೇತ್ರ ಹೇಗಿತ್ತು ಆ ಅದ್ರ ಬಗ್ಗೆ ತಿಳ್ಕೊಂತ ಬಂದಿದ್ವಿ ಸೊ ಈ ವೀಕು ಕೂಡ ಅದನ್ನ ಕಂಟಿನ್ಯೂ ಮಾಡೋಣ ಸೊ ನಾವು ಲಾಸ್ಟ್ ವೀಕ್ ಬಂದು ಎಲ್ಲಿ ಸ್ಟಾಪ್ ಮಾಡಿದ್ವಿ ಅಂದ್ರೆ ಲಾಸ್ಟ್ ವೀಕ್ ಸ್ವಲ್ಪ ರೀಕ್ಯಾಪ್ ನೋಡ್ಕೊಂಡ್ಬಿಡೋಣ ಅಂದ್ರೆ ಲಾಸ್ಟ್ ವೀಕ್ ಕ್ಲಾಸಲ್ಲಿ ಏನೇನ್ ನಡೆದಿತ್ತು ಅಂತ ಸೊ ಅವಾಗ ಏನಾಗುತ್ತೆ ಒಂದು ಮೆಮೊರಿ ರಿಫ್ರೆಶ್ ಆಗುತ್ತೆ ಮತ್ತೆ ಅಲ್ಲಿಂದ ಸ್ಟೋರಿ ಕಂಟಿನ್ಯೂ ಮಾಡೋದಕ್ಕೆ ಸರಿ ಹೋಗುತ್ತೆ ಸೊ ಫಸ್ಟ್ ಬಂದು ನಾವು ರಾಜ ಇಂದ್ರದ್ಯುಮ್ನ ಬಗ್ಗೆ ತಿಳ್ಕೊಂಡ್ವಿ ಆಮೇಲೆ ಸತಿಯುಗದಲ್ಲಿ ಇದ್ದಂತ ರಾಜ ಇಂದ್ರುದ್ಯುಮ್ನ ಏನೇನ್ ಮಾಡ್ತಾ ಇದ್ದ ಹೇಗಿದ್ದ ಅವ್ನಿಗೆ ಇಚ್ಛಾಶಕ್ತಿ ಏನಿತ್ತು ಭಗವಂತನ ಸಾಕ್ಷಾತ್ ಸ್ವರೂಪದಿಂದ ಆ ದರ್ಶನ ಮಾಡುವಂತ ಇಚ್ಛೆ ಏನಿತ್ತು ಅಹ್ ಅದ್ರ ಬಗ್ಗೆ ತಿಳ್ಕೊಂಡ್ವಿ ಅಲ್ಲಿಂದ ಅವನು ಅವ್ರ ಪುರೋಹಿತ್ರಿನ ಕರೆದು ಅವ್ರು ಹೇಳಿದಾಗ ಅವ್ರ ಪುರೋಹಿತ್ರು ಯಾತ್ರೆ ಯಾರ್ಯಾರ ಯಾತ್ರೆಗಳನ್ನ ಮಾಡ್ತಾರೆ ಅವ್ರನ್ನೆಲ್ಲಾ ಕರ್ಕೊಂಡ್ಬಂದು ಒಂದ್ ಕಡೆ ಕೇಳಿದಾಗ ಅಲ್ಲಿ ಒಬ್ಬ ಬ್ರಹ್ಮಚಾರಿ ಪುರೋಹಿತ ಆ ಅಲ್ಲಿ ಒಬ್ಬ ಯಾತ್ರಾ ಮಾಡೋರು ಈ ನೀಲಾಚಲ ನೀಲಾಚಲದ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಾಗ ಅದನ್ನ ಹುಡುಕೊಂಡು ವಿದ್ಯಾಪತಿಗಳು ರಾಜನ್ಗೋಸ್ಕರ ಆ ದೇವಸ್ಥಾನ ಹುಡ್ಕೊಂಡು ವಿದ್ಯಾಪತಿಗಳು ಬರ್ತಾರೆ ವಿದ್ಯಾಪತಿಗಳು ಬಂದಾಗ ಅಲ್ಲೇನಾಯ್ತು ಅವರು ಶರಭಾಶ್ರಮಕ್ಕೆ ಹೇಗೆ ಹೋದ್ರು ಅಲ್ಲಿ ಶರಬಾ ವಿಶ್ ವಿಶ್ವ ವಸುವಿನ ಭೇಟಿ ಮಾಡಿದ್ದು ಆಮೇಲೆ ಶರಬಾ ವಿಶ್ವ ವಸು ಬಂದು ಅವ್ರನ್ನ ಜಾ ನೀಲಮಾಧವನ ದರ್ಶನಕ್ಕೆ ಕರ್ಕೊಂಡು ಹೋಗಿದ್ದು ಆ ನೀಲಮಾಧವ ಕ್ಷೇತ್ರದಲ್ಲಿ ಏನೇನಿತ್ತು ಅಹ್ ಕಲ್ಪತರು ಮರ ಮತ್ತೆ ರೋಹಿಣಿ ಕುಂಡ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಂತ ವಿದ್ಯಾಪತಿ ಇವಾಗ ಆ ಶಬರಾಶ್ರಮನ ಬಿಟ್ಟು ವಾಪಸ್ ಎಲ್ಲ ಹೊರಟಿದ್ದಾರೆ ಅವಂತಿ ಕಡೆ ಹೊರಟಿದ್ದಾರೆ ಅವ್ರು ಬಂದಿದ್ದೆ ಅದಕ್ಕಲ್ವಾ ಇಲ್ಲಿ ಏನೇನು ವ್ಯವಸ್ಥೆ ಇದೆ ಅಂತೆಲ್ಲ ತಿಳ್ಕೊಂಡು ವಾಪಸ್ಸು ರಾಜನ್ಗೆ ಹೋಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಅವ್ರು ಬಂದಿದ್ರು ಸೊ ಇವಾಗ ಇನ್ನೇನು ಇಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದಾರೆ ಬಟ್ ವಿದ್ಯಾಧಿಪತಿಗಳಿಗೆ ಭಗವಂತನ್ ನೋಡಿದ್ ಖುಷಿ ಹೇಗಿತ್ತು ಅಂತ ಹೇಳಿದ್ರೆ ಚೂರು ಕೂಡ ಮೈಯಲ್ಲಿ ಆಯಾಸ ಕಾಣದೇ ಇಲ್ಲ ಸೊ ಆಕ್ಚುಲಿ ಟೆನ್ಸ್ ಗಳೆಲ್ಲ ನಮ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಡ ಕೊಡುತ್ತೆ ಫಸ್ಟ್ ಬಂದು ಕೇಳದ್ ತುಂಬಾ ಚೆನ್ನಾಗಿರುತ್ತೆ ಸೆಕೆಂಡ್ ಬಂದು ಭಗವಂತನ ಲೀಲೆ ಹಾಡ್ತಾ ಇದೀವಿ ಭಗವಂತನ ಭಕ್ತರ ಬಗ್ಗೆ ಮಾತಾಡ್ತಿದ್ವಿ ಭಗವಂತನ್ ಖುಷಿ ಪಡ್ತಾನೆ ಭಗವಂತನ ಭಕ್ತರು ಖುಷಿ ಪಡ್ತಾರೆ ನೆಕ್ಸ್ಟ್ ಬಂದು ಸ್ವಲ್ಪ ಆಳಕ್ಕಿಳಿದು ನಾವು ತಿಳ್ಕೊಬೇಕಾಗಿರುವಂತ ವಿಷಯಗಳನ್ನ ಇಷ್ಟೊಂದು ಅಡಗಸ್ಬಿಟ್ಟಿದ್ದಾರೆ ಏನಿಲ್ಲ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ ಸೊ ಆ ಅದನ್ನ ನಾವು ತಿಳ್ಕೊಂಡು ನಮ್ಮ ಲೈಫ್ ಅಲ್ಲೂ ಅದನ್ನ ರೂಢಿ ರೂಢಿ ಮಾಡ್ಕೊಂಡ್ಬಿಡ್ಬೇಕು ಹೇಗೆ ಅಂತ ಹೇಳಿದ್ರೆ ಈ ವಿದ್ಯಾಪತಿ ಬಂದು ಎಷ್ಟೋ ಕಿಲೋಮೀಟರ್ ಕಾರ್ ಇಲ್ಲ ಬೈಕ್ ಇಲ್ಲ ಫ್ಲೈಟ್ ಇಲ್ಲ ನಡ್ಕೊಂಡೇ ಹೋಗಿ ನಡ್ಕೊಂಡೇ ಬಂದಿದ್ದಾರೆ ಎಷ್ಟೊಂದ್ ಜನ ಸೋಲ್ಜರ್ಸ್ ಜೊತೆಗೆ ಮತ್ತೆ ಲಗೇಜ್ ಕ್ಯಾರಿ ಮಾಡೋದಕ್ಕೆ ಸ್ವಲ್ಪ ರಥಗಳ ಯೂಸ್ ಮಾಡ್ಕೊಂಡು ಆದ್ರೂ ಕೂಡ ಇವರಿಗೆ ಚೂರು ಆಯಾಸ ಇಲ್ಲ ಇದರಿಂದ ಏನ್ ತಿಳಿಯುತ್ತೆ ಅಂತ ಹೇಳಿದ್ರೆ ಯಾರು ತೀರ್ಥಕ್ಷೇತ್ರಗಳಗ್ ಹೋಗ್ತಾರೋ ಅವ್ರಿಗೆ ಆಯಾಸ ಅನ್ನೋದೇ ಆಗಲ್ಲ ಅವ್ರಿಗೆ ಎನರ್ಜಿ ಬರ್ತಾ ಇರುತ್ತೆ ಭಗವಂತನ ಕಡೆಯಿಂದ ಭಗವಂತನ ದರ್ಶನ ಮಾಡಿದ್ರು ಅಂತ ಮುಗದೆ ಹೋಯ್ತು ಬೆಸ್ಟ್ ಎಕ್ಸಾಂಪಲ್ ನನ್ ಲೈಫಲ್ಲಿ ಒಂದ್ಸಲ ಏನಾಗಿತ್ತು ಅಂತ ಹೇಳಿದ್ರೆ ಕೋವಿಡ್ ಗಿಂತ ಮುಂಚೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ವಿ ಫುಲ್ ಕುಟುಂಬ ಯಾತ್ರೆ ಮಾಡಿದ್ವಿ ಒಂದ್ ಹದಿನೈದು ಜನ ಇದ್ರು ಸೊ ಸ್ಪೆಷಲ್ ದರ್ಶನಕ್ಕೆ ಇಷ್ಟೊಂದ್ ಜನಕ್ಕೆ ಆಗಲ್ಲ ಜಾಸ್ತಿ ಕಾಸ್ಟ್ ಆಗತ್ತೆ ಅಂತ ಏನ್ ಮಾಡಿದ್ವಿ ಸ್ನಾನ ಮಾಡ್ಕೊಂಡು ಮುಡಿ ಕೊಟ್ಟು ಸ್ನಾನಗಿನ ಎಲ್ಲ ಮಾಡಿ ಧರ್ಮ ದರ್ಶನಕ್ಕೆ ಹೋದ್ವಿ ಧರ್ಮ ದರ್ಶನದಲ್ಲಿ ಲಾಕ್ ಹಾಕಿದ್ರು ಹೆಂಗ್ ಹಾಕಿದ್ರು ಅಂತ ಹೇಳಿದ್ರೆ ಒಬ್ರು ಮುಂದೆ ಇನ್ನೊಬ್ರು ಅವ್ರ ಮುಂದೆ ಇನ್ನೊಬ್ರು ಸುತ್ತ ಗಾಳಿ ಆಡೋದಕ್ಕೂ ಜಾಗ ಇಲ್ಲ ಆ ರೀತಿ ಲಾಕ್ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಇಪ್ಪತ್ನಾಲ್ಕ ಗಂಟೆ ಹಾಗೆ ನಿಂತಿದ್ದಾಯ್ತು ಕುತ್ಕೊಳ್ಳೋಕೂ ಜಾಗ ಇಲ್ದಂಗೆ ಸೊ ಆ ದಿನದ ಕೊನೆ ಲಿಂಗನಸ್ತು ಅಂತ ಹೇಳಿದ್ರೆ ಇವ್ರ ಏನಾದ್ರು ಬಿಟ್ರೆ ಸಾಕು ಬೆಂಗ್ಳೂರ್ ಗೆ ಓಡೋಗ್ಬಿಡೋಣ ಅಂತ ತಿರುಪತಿ ಲಾಕಿಂಗ್ ಸಿಸ್ಟಮ್ ಎಲ್ರಿಗೂ ಗೊತ್ತೇ ಇದೆ ಅಲ್ವಾ ಕರೆಕ್ಟ್ ಆಗಿ ಎಲ್ ಎಲ್ಲೂ ಹೋಗಂಗಿಲ್ಲ ಭಗವಂತನ ಕಡೆಗೆ ಬರ್ಬೇಕು ಸೈಡ್ ಎಲ್ಲ ಲಾಕ್ ಮಾಡ್ಬಿಡ್ತಾರೆ ಆ ಇದು ಬಂದು ಆ ರೂಮ್ಸ್ ಅಲ್ಲಿ ಕೂಡಾಕ್ತಾರಲ್ಲ ಅದಕ್ಕಿಂತ ಮುಂಚೆ ಅದಾದ್ಮೇಲೆ ಬಂದು ರೂಮ್ಸ್ ಬಿಟ್ರು ಸರಿ ಸ್ವಲ್ಪ ಕುತ್ಕೊಳ್ಳೋ ಜಾಗ ಸಿಕ್ತಲ್ಲ ಅಂತ ಅನ್ಕೊಂಡ್ರೆ ಆ ರೂಮ್ಸ್ ಅಲ್ಲಿ ಎರಡು ದಿನ ಇದ್ವಿ ಸೊ ಟೋಟಲ್ ಹೆಂಗಾಗ್ಬಿಟ್ಟಿತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ ಸ್ನಾನ ಮಾಡಿ ಎರಡು ದಿನ ಆಗೋಗಿದೆ ಆದ್ರೂ ಭಗವಂತನ ದರ್ಶನ ಆಗಿಲ್ಲ ಆ ರೂಮಲ್ಲೇ ಲಾಕ್ ಆಗ್ಬಿಟ್ಟಿದೆ ಫುಲ್ಲು ಆಯಾಸ ಯಾಕೆ ಕೇಳ್ತೀರಾ ಎದ್ರೆ ಕುತ್ಕೊಳಕ್ ಆಗಲ್ಲ ಕುಟ್ರೆ ಎದಕ್ಕಾಗಲ್ಲ ಎದೊಳಕ್ ಆಗಲ್ಲ ಆ ರೀತಿ ಪರಿಸ್ಥಿತಿ ಆಗ್ಬಿಟ್ಟಿತ್ತು ಬಿಟ್ರೆ ಸಾಕು ಬೆಂಗ್ಳೂರ್ಗ್ ಹೊಡಗಬಿಡೋಣ ಅನ್ನೋ ಪರಿಸ್ಥಿತಿ ಸೊ ಇದೆಲ್ಲಾ ಆದ್ಮೇಲೆ ಅಹ್ ಬಿಟ್ರು ದರ್ಶನಕ್ಕೆ ಆ ದರ್ಶನಕ್ಕೆ ಲಾಕ್ ಓಪನ್ ಮಾಡಿ ಸೌಂಡ್ ಕೇಳಿಸಿದ ತಕ್ಷಣ ಎಲ್ಲಿತ್ತೋ ಗೊತ್ತಿಲ್ಲ ಎನರ್ಜಿ ಎಲ್ಲಾ ಮಲಗಿದವ್ರೆಲ್ಲ ಎದ್ ಸ್ಟಾರ್ಟ್ ಮಾಡ್ಕೊಂಡು ಗೋವಿಂದ ಗೋವಿಂದ ಅನ್ಕೊಂಡ್ ಗೋವಿಂದನ್ ಕಡೆ ಗೊಡವಿದ ಶುರು ಮಾಡ್ಬಿಟ್ರು ಅಲ್ಲಿ ಹೋಗಿ ಭಗವಂತನ ಮುಂದೆ ನಿಂತ್ಕೊಂಡ್ವಿ ದರ್ಶನಕ್ಕೆ ಎರಡೇ ಸೆಕೆಂಡ್ ದರ್ಶನ ಇಷ್ಟು ಆಯಾಸ ಮಾಯಾ ಎರಡೇ ಸೆಕೆಂಡ್ ಅಲ್ಲಿ ಭಗವಂತನ ಅಡಿಯಿಂದ ಮುಡಿವರ್ಗು ನೋಡಷ್ಟ್ರಲ್ಲಿ ಆ ಎರಡು ಸೆಕೆಂಡ್ ಅಲ್ಲಿ ಎಷ್ಟು ಆಯಾಸ ಇತ್ತು ಮೂರು ದಿನದ ಆಯಾಸ ಕಂಪ್ಲೀಟ್ ಆಗಿ ಮಂಗಮಯ ಆಗೋಯ್ತು ಸೊ ದಟ್ ಇಸ್ ದ ಪವರ್ ಆಫ್ ಕ್ಷೇತ್ರ ದಟ್ ಇಸ್ ದ ಪವರ್ ಆಫ್ ಭಗವಾನ್ ದಟ್ ಇಸ್ ದ ಪವರ್ ಆಫ್ ಹ್ಯಾವಿಂಗ್ ಭಗವಂತನ ದರ್ಶನ ಮಾಡೋ ಇರುವಂತ ಪವರ್ ಅದು ಸೊ ತಿರುಪತಿಗೆ ಹೋದವ್ರಿಗೆಲ್ಲ ಆಲ್ಮೋಸ್ಟ್ ಈ ತರ ಎಕ್ಸ್ಪೀರಿಯನ್ಸ್ ಗಳಾಗಿರುತ್ತೆ ಸೊ ಅದಾದ್ಮೇಲೆ ಚೂರು ಕೂಡ ಆಯಾಸ ಆಗಲಿಲ್ಲ ಬೆಂಗಳೂರು ಬಂದ್ರು ಕೂಡ ಆಯಾಸ ಆಗಲಿಲ್ಲ ಸೊ ಇದೇ ಸ್ಥಿತಿಲಿ ವಿದ್ಯಾಪತಿಗಳು ಕೂಡ ವಾಪಸ್ ಬಂದಿದ್ದಾರೆ ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ನಾವು ನಮ್ಮ ಫ್ಯಾಮಿಲಿ ಜೊತೆ ಟ್ರಿಪ್ ಹೋದಾಗ್ಲೋ ಅಥವಾ ಫ್ರೆಂಡ್ಸ್ ಜೊತೆ ಎಲ್ಲರೂ ಟ್ರಿಪ್ ಹೋದಾಗ್ಲೋ ಅಹ್ ಅಥವಾ ನೋಡ್ತಾ ಇರ್ತೀವಲ್ಲ ಅಕ್ಕಪಕ್ಕದ ಮನೆಯವ್ರ ಆಗಿರ್ಬೋದು ಅಥವಾ ಆಫೀಸ್ ಕಲೀಗ್ ಆಗಿರ್ಬೋದು ಅವ್ರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಟ್ರಿಪ್ ಹೋಗ್ಬಿಟ್ಟು ಬಂದ್ಮೇಲೆ ಒಂದಿನ ರಜಾ ಹಾಕ್ತಾರೆ ಏನಕ್ಕೆ ರಜಾ ಹಾಕಿದ್ವು ಅಂತ ಕೇಳಿದ್ರೆ ರೆಸ್ಟ್ ಮಾಡೋದಕ್ಕೆ ಟ್ರಿಪ್ ಹೋಗಿದ್ವಲ್ಲ ಟ್ರಿಪ್ ಇಂದ ಬಂದ್ ರೆಸ್ಟ್ ಮಾಡೋದಕ್ಕೆ ಅಂತ ಅಲ್ಲ ಫಸ್ಟ್ ಆಫ್ ಆಲ್ ಟ್ರಿಪ್ ಹೋಗಿದ್ರದೇ ರಿಲ್ಯಾಕ್ಸ್ ಮಾಡ್ಕೊಂಡು ಬರೋದಕ್ಕೆ ಅಲ್ಲಿಂದ ಬಂದ್ಮೇಲೆ ರಿಲ್ಯಾಕ್ಸ್ ಮಾಡ್ಬೇಕಂದ್ರೆ ಆ ಟ್ರಿಪ್ ಹೆಂಗಿರುತ್ತೆ ಮೆಟೀರಿಯಲಿಸ್ಟಿಕ್ ಆಗಿ ಭೌತಿಕವಾಗಿ ಟ್ರಿಪ್ ಹೋದ್ರೆ ಹೇಗಿರುತ್ತೆ ಅನ್ನೋದ್ ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಆದ್ರೆ ಆಧ್ಯಾತ್ಮಿಕವಾಗಿ ಗೆ ಹೋದ್ರೆ ಹೇಗಿರುತ್ತೆ

ಸೊ ಅಲ್ಲಿಂದ ಬಂದಾಗ ಹೆಂಗಿರುತ್ತೆ ಅಂದ್ರೆ ಎನರ್ಜಿ ಡಬಲ್ ಆಗಿ ಹೋಗ್ಬಿಟ್ಟಿರುತ್ತೆ ಓಡಾಡ್ತಾ ಇರ್ತೀವಿ ಕೆಲಸ ಮಾಡ್ತಾ ಇರ್ತೀವಿ ಭಗವಂತನ ಸೇವೆ ಮಾಡ್ತಾ ಇರ್ತೀವಿ ಜಪಾನು ಚೆನ್ನಾಗ್ ಆಗ್ಬಿಟ್ಟಿರುತ್ತೆ ರೀಡಿಂಗ್ ಚೆನ್ನಾಗ್ ಆಗ್ಬಿಡುತ್ತೆ ಭಗವತ್ ಭಗವದ್ಗೀತೆ ಓದೋದ್ ಚೆನ್ನಾಗ್ ಆಗ್ಬಿಡುತ್ತೆ ಸೊ ಎಲ್ಲಾ ಏನದು ಗೊತ್ತಾಗುತ್ತೆ ನಮ್ಗೆ ಆ ಎನರ್ಜಿ ಡಿಫರೆನ್ಸ್ ಏನಿದೆ ಅದು ಫೀಲ್ ಆಗುತ್ತೆ ನಮ್ಗೆ ಭಕ್ತಿ ಅನ್ನೋದು ಇನ್ನ ಸ್ವಲ್ಪ ಜಾಸ್ತಿ ಆಗಿದೆ ಎಲ್ಲೋ ಅಟ್ ಲೀಸ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅವರು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಸೊ ಇನ್ಫ್ಯಾಕ್ಟ್ ಎಷ್ಟೊಂದ್ ಜನ ನಾನ್ ಡಿವೋಟಿಸ್ ಇರ್ತಾರಲ್ಲ ಭಕ್ತಿ ಬರ್ದಲ್ಲೇ ಇರೋರು ಭಗವಂತನ ಬಗ್ಗೆ ತಿಳ್ಕೊಳ್ದಲೇ ಇರೋರು ಅವರು ಬಂದು ಅಹ್ ಬಸ್ ಹತ್ತವರೆಗೂ ಭಗವಂತನ ಬಗ್ಗೆ ತಿಳ್ಕೊಂಡಿರಲ್ಲ ಏನಿರಲ್ಲ ಸೊ ಯಾತ್ರೆ ಮುಗಿಯಷ್ಟರಲ್ಲಿ ಅವ್ರಿಗೆಲ್ಲ ಒಂದ್ ಜಪ ಮಣಿ ಇರುತ್ತೆ ಅವರು ಪ್ರಭು ನಾನ್ ಇನ್ಮೇಲಿಂದ ಫೋರ್ ರೌಂಡ್ ಸ್ಟ್ಯಾಂಡ್ ಮಾಡ್ತೀನಿ ಪ್ರಭು ಇನ್ಮೇಲಿಂದ ನಾನು ಫೈವ್ ರೌಂಡ್ ಸ್ಟ್ಯಾಂಡ್ ಮಾಡ್ತೀನಿ ಪ್ರಭು ಅಂತ ಕಮಿಟ್ಮೆಂಟ್ ಕೊಟ್ಬಿಟ್ಟು ಹೋಗ್ತಾರೆ ಜೊತೆಗೆ ಮಾಡ್ತಾರೆ ಕೂಡ ಆಮೇಲೆ ಅಹ್ ಟೆಂಪಲ್ಗೂ ಕೂಡ ಬರೋದಕ್ ಶುರು ಆಗ್ಬಿಟ್ಟಿದ್ದಾರೆ ಸೊ ಈ ರೀತಿ ಸೊ ಯಾತ್ರೆಗಳು ಬಂದು ಈ ರೀತಿ ಮಾಡ್ಬೇಕು ಭಗವಂತನ ಹತ್ರ ಹೋಗೋದು ಭಗವಂತನ ದರ್ಶನ ಮಾಡೋದು ಭಗವಂತನ ಸೇವೆ ಮಾಡೋದು ಈ ರೀತಿ ಯಾತ್ರೆಗಳು ಮಾಡಿದ್ರೆ ಏನಾಗುತ್ತೆ ನಾವು ವಾಪಸ್ ಬಂದಾಗ್ಲೂ ಕೂಡ ಎನರ್ಜಿ ಅನ್ನೋದಿರುತ್ತೆ ಸೊ ಆ ಎನರ್ಜಿನ ಇಟ್ಕೊಂಡು ವಿದ್ಯಾಪತಿಗಳು ಬಂದು ಇವಾಗ ಕೋಟೆ ದ್ವಾರದ ಮುಂದೆ ಬರ್ತಾ ಇದಾರೆ ಬರ್ತಾ ಇರ್ಬೇಕಾರೇನೆ ಅವ್ರಿಗೆ ಕಾಣುತ್ತೆ ಅಲ್ಲಿ ಮಹಾರಾಜ ಕುತ್ಕೊಂಡು ಕಾಯ್ತಾ ಇದ್ದಾನೆ ಯಾವಾಗ ಬರ್ತಾರೆ ವಿದ್ಯಾಧಿಪತಿಗಳು ಅಂತ ಸೊ ಇವ್ರು ಬಂದ ತಕ್ಷಣ ರಾಜನ್ ತುಂಬಾ ಖುಷಿ ಆಗುತ್ತೆ ಎದ್ದು ನಿಂತ್ಕೊಂಡು ಅವ್ರನ್ನ ಸ್ವಾಗತ ಮಾಡ್ತಾನೆ ಆ ಸ್ವಾಗತ ಮಾಡಿದಾಗ ವಿದ್ಯಾರ್ಥಿ ವಿದ್ಯಾಪತಿಗಳು ಏನ್ ಮಾಡಿರ್ತಾರೆ ಆ ಶಬರ ಶಬರಾಷ್ಟ್ರ ಬಂದು ವಿಶ್ವ ಭಾಷೆ ಅವ್ರಿಗೆ ಒಂದು ಹಾರ ಕೊಟ್ಟಿರ್ತಾನೆ ಭಗವಂತನ ಕೊರಳಲ್ಲಿ ಹಾಕಿದಂತ ಹಾರನ ಕೊಟ್ಟಿರ್ತಾನೆ ಆ ಹಾರಾನ ವಿದ್ಯಾಪತಿಗಳು ತೋರಿಸ್ತಾರೆ ರಾಜನ್ಗೆ ಸೊ ಇದ್ರಲ್ಲಿ ಇನ್ನೊಂದು ತಿಳ್ಕೊಳ್ಳೋ ವಿಷಯ ಏನಂತ ಹೇಳಿದ್ರೆ ಯಾತ್ರೆಗಳು ಬಂದಾಗ ಸೀನಿಯರ್ ಡಿಪೋಟೀಸ್ ಬಂದಾಗ ವೈಷ್ಣವರು ಬಂದಾಗ ಹೇಗ್ ಮರ್ಯಾದೆ ಕೊಡ್ಬೇಕು ಅಂತ ಈಸ್ ಅ ಕಿಂಗ್ ಅವಂತಿಯನ್ನು ಮಹಾ ಸಾಮ್ರಾಜ್ಯದ ರಾಜ ಅವನು ಅವನು ಅವನ ಅರಮನೆನ ಬಿಟ್ಟು ಬಾಗ್ಲಕ್ ಬಂದು ವಾಚ್ಮ್ಯಾನ್ ತರ ಇವ್ರು ಬರ ದಾರಿನೇ ಕಾಯ್ತಾ ಇದ್ದಾನೆ ಅಲ್ವಾ ಸೊ ಹಾಗೆ ನಾವು ಕೂಡ ಹಿರಿಯ ವೈಷ್ಣವರು ಬಂದಾಗ ಉಗ್ರ ಮಹಾರಾಜ್ಗಳಲ್ಲಿ ಬಂದಾಗ ಅವಾಗ ನಾವು ಕೂಡ ಅವ್ರ ಬರೋ ದಾರಿನ ಕಾಯ್ತಾ ಇರ್ಬೇಕು ಅವ್ರನ್ನ ರಿಸೀವ್ ಮಾಡೋದಕ್ಕೆ ಅವ್ರನ್ನ ಕರ್ಕೊಂಡ್ ಬರೋದಕ್ಕೆ ದೂರ ಆಗುತ್ತೋ ಅಷ್ಟ್ ದೂರ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಬರ್ಬೇಕು ಆಮೇಲೆ ವಿದ್ಯಾರ್ಥಿಪತಿಗಳು ಈ ತರ ಆ ಹಾರ ಕೊಟ್ಟಿದ್ದಾರೆ ಆ ಹಾರಾನ ರಾಜ ತಗೊಂಡಿದ್ದಾನೆ ಅಷ್ಟೇ ಕೈಗೆ ತಗೊಂಡಿದ್ದಾನೆ ತಗೊಂಡಿದ ತಕ್ಷಣ ಅವನಿಗೆ ಮೈ ರೋಮಾಂಚನ ಆಗ್ಬಿಡುತ್ತೆ ಮೈಯಲ್ಲಿರೋ ರೋಮಗಳೆಲ್ಲ ನಿಂತ್ಕೊಂಡ್ಬಿಡುತ್ತೆ ಕಣ್ಣಲ್ಲಿ ನೀರ್ ತುಂಬ್ಕೊಂಡ್ಬಿಡುತ್ತೆ ಏನ್ ಮಾಡ್ತಾನೆ ಅವಾಗ ರಾಜ ಅವಾಗ ಇವ್ರ ಕಾಲಿಗೆ ನಮಸ್ಕಾರ ಮಾಡ್ತಾನೆ ದೀರ್ಘದಂಡ ನಮಸ್ಕಾರ ಮಾಡ್ಬಿಡ್ತಾನೆ ಸೊ ಅದೇ ಆ ಸಮಯಕ್ಕೆ ಏನಾಗುತ್ತೆ ಅಲ್ಲಿರುವಂತ ಲೋಕಲ್ ಗೃಹಸ್ಥಾಸು ಬ್ರಹ್ಮಚಾರೀಸು ಸನ್ಯಾಸಿಸು ಎಲ್ಲಾರು ಒಂದು ರಾಜನ್ ಸುತ್ತ ನಿಂತ್ಕೊಂಡ್ಬಿಡ್ತಾರೆ ರಾಜನ್ ಸುತ್ತ ನಿಂತ್ಕೊಂಡು ನೋಡ್ತಾ ಇದಾರೆ ವಿದ್ಯಾಪತಿಗಳಂತೂ ಹೋದವ್ರ ವಿದ್ಯಾಪತಿಗಳೇ ಅಲ್ಲ ಇವ್ರು ಓದ್ಬೇಕಾರೆ ಯಾರೋ ಮಾಮೂಲಿ ಮನುಷ್ಯ ತರ ಹೋದವ್ರು ಇವಾಗ ಬರ್ಬೇಕಾದ್ರೆ ದಿವ್ಯ ತೇಜಸ್ ಬರ್ತಾ ಇದೆ ಅವ್ರ ಮೈಯಿಂದ ಒಳ್ಳೆ ಯಾವ್ದೋ ದೇವತೆ ದೇವತೆ ದೇವದೋಗದಿಂದ ಯಾರು ಇಳಿದ್ ಬಂದಿದಾರೇನೋ ಅನ್ನೋ ತರ ಅನಿಸ್ತಾ ಇದೆ ಅವ್ರು ನೋಡ್ತಾ ಇದ್ರೆ ಒಂದು ಗ್ಲೋ ಆಟೋಮೆಟಿಕ್ ಆಗ ಗ್ಲೋ ಬರ್ತಾ ಇದೆ ಅವ್ರ ಮೈಯಿಂದ ಅಂತ ಇವರೆಲ್ಲ ಆಶ್ಚರ್ಯ ಪಟ್ಕೊಂಡು ನೋಡ್ತಾ ಇದಾರೆ ಅಲ್ಲಿರುವಂತ ಗೃಹಸ್ಥು ಬ್ರಹ್ಮಚಾರಿ ಸನ್ಯಾಸಿಗಳೆಲ್ಲ ಆಮೇಲೆ ರಾಜ ಏನ್ ಮಾಡ್ತಾನೆ ಆ ಪ್ರಯಾಣ ಎಲ್ಲ ಸುಖವಾಗಿತ್ತ ನಿಮ್ಗೇನೋ ತೊಂದರೆ ಆಗಿಲ್ಲ ಅಲ್ವಾ ಎಲ್ಲಾ ಆರಾಮಾಗಿತ್ತಲ್ವಾ ಅಂತ ವಿದ್ಯಾಪತಿ ವಿದ್ಯಾಪತಿಗಳನ್ನ ಕೇಳ್ತಾ ಇದ್ದಾನೆ ವಿದ್ಯಾಪತಿಗಳು ಯಾರು ಆ ರಾಜ್ಯದಲ್ಲಿರುವಂತ ಒಬ್ಬ ಸಾಮಾನ್ಯ ಬ್ರಾಹ್ಮಣ ಪ್ರಜೆ ಅಂತವ್ರಿಗೆ ಹೇಗ್ ಮರ್ಯಾದೆ ಕೊಡ್ತಾ ಇದಾರೆ ನೋಡಿ ರಾಜ ಇದ್ರಲ್ಲೂ ನಾವ್ ತಿಳ್ಕೊಬೇಕಾಗಿರೋ ವಿಷಯ ಏನಂತೆ ಅಂತ ಹೇಳಿದ್ರೆ ಯಾರಾದ್ರೂ ನಮ್ ಮನೆಗ್ ಬಂದಾಗ ಅಥವಾ ಸೀನಿಯರ್ ಡಿಒಸ್ನ ಅಥವಾ ಗುರುಮಹರಾಜ್ ಯಾರಾದ್ರೂ ಬಂದಾಗ ಏನ್ ಬಂದಿದ್ದು ಏನ್ ಕೆಲ್ಸ ಹೌದಾ ಇದಾ ಸರಿನಾ ಓಕೆ ಇಷ್ಟಲ್ಲ ಫಸ್ಟ್ ಬಂದು ಅವ್ರ ಕ್ಷೇಮ ವಿಚಾರ್ಸ್ಕೊಬೇಕು ಅವರು ಪ್ರಯಾಣ ಆರಾಮಾಗಿತ್ತ ದಾರಿ ಏನೂ ತೊಂದರೆ ಆಗಿಲ್ಲ ಅಲ್ವಾ ಸೊ ಬಂದ್ ಆ ರೀತಿ ಈ ರಾಜ ಇಂದ್ರಧಮಿನಿಯ ರಾಜನಿಂದ ನಾವ್ ಇದು ಒಂದು ಕಲಿಯುವಂತ ವಿಷಯನೇ ಸೊ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರ ಅಂತ ಹೇಳಿದ್ರೆ ಮನೆಗೆ ಯಾರಾದ್ರೂ ಬಂದ ತಕ್ಷಣ ಫಸ್ಟ್ ಬಾಗ್ಲಲ್ಲಿ ಅವ್ರ ಕೈಕಾಲ್ನ ತೊಳಿತಾ ಇದ್ರು ಕೈಕಾಲ್ ನ ಬಿಟ್ಟು ಅವ್ರನ್ನ ಒಳ ಕರ್ಕೊಂಡು ಅವ್ರಿಗೆ ಕುಡಿಯೋದಕ್ಕೆ ಒಂದ್ ಲೋಟದ ತಣ್ಣೀರು ಜೊತೆಗೆ ಒಂದ್ ಒಂದ್ ಚಿಕ್ಕ ಪೀಸ್ ಬೆಲ್ಲ ಕೊಡ್ತಿದ್ರಂತೆ ಸೊ ಅದೇನಂತ ಹೇಳಿದ್ರೆ ಒಳಗಡೆಯಿಂದ ಬಿಸಿಲಲ್ಲೆಲ್ಲ ಬಂದಿರ್ತಾರೆ ಬಾಡಿ ಉಷ್ಣಾಂಶ ಎಲ್ಲ ಜಾಸ್ತಿ ಆಗಿರುತ್ತಲ್ಲ ಸೊ ಅದನ್ನ ಸ್ವಲ್ಪ ತಣ್ಣಗ ಮಾಡೋದಕ್ಕೆ ಕಾಲಿಗೆ ತಣ್ಣೀರು ಒಳಗಡೆ ಬಂದ ತಕ್ಷಣ ಕುಡಿಯೋದೋಟ ನೀರು ಮತ್ತೆ ಬೆಲ್ಲ ಬೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ಅದು ಬಾಡಿ ನ ರೆಗ್ಯುಲೇಟ್ ಮಾಡುತ್ತೆ ಮತ್ತೆ ಆಯಾಸನ ಕಡಿಮೆ ಮಾಡುತ್ತೆ ಇಮಿಡಿಯೇಟ್ ಶುಗರ್ ಆಗಿರೋದ್ರಿಂದ ಸೊ ಈ ರೀತಿ ಕೊಡ್ತಾ ಇದ್ರು ಇವಾಗ ನಾವು ಅದನ್ನ ಬಿಟ್ಬಿಟ್ಟಿದೀವಿ ಮನೆಗ್ ಬಂದ ತಕ್ಷಣ ಯಾರ್ಗಾರು ಏನಂತ ಕೇಳ್ತೀನಿ ಏನ್ ವಿಷಯ ಏನ್ ಬಂದಿದ್ದು ಇದೇ ಆಗ್ಬಿಟ್ಟಿದೆ ಸೊ ಫಸ್ಟ್ ಬಂದು ಅವ್ರನ್ನ ನಾವು ಒಳ್ಳೆ ತರ ಟ್ರೀಟ್ ಮಾಡ್ಬೇಕು ಸೊ ಹೇಗೆ ವಿದ್ಯಾಪತಿಗಳನ್ನ ರಾಜಿಮ್ನ ಟ್ರೀಟ್ ಮಾಡೋದ್ ಹಾಗೆ ರಾಜ ಕಳಿಸಿದ್ ಕಾರ್ಯ ಏನು ಭಗವಂತನ ದರ್ಶನ ಮಾಡ್ಕೊಂಡ್ ಭಗವಂತನ್ ಹೇಳುವಂತ ಸೊ ನಾವೇನಾದ್ರು ಆ ಜಾಗದಲ್ಲಿ ಇದ್ರೆ ವಿದ್ಯಾಪತಿಗಳನ್ನ ಕೋಟೆ ಒಳಗ್ ಬರೋದಕ್ಕಿಂತ ಮುಂಚೆನೆ ಫುಲ್ ಡೀಟೇಲ್ಸ್ ಇಸ್ಕೊಂಡ್ಬಿಡ್ತೀವಿ ಅಲ್ವಾ ಅವ್ರ ಹತ್ರ ಆಹ್ ಹೆಂಗಿದ್ದ ಭಗವಂತ ಏನ್ ಏನ್ ಕತೆ ಹೆಂಗ್ ಹೋಗೋದಲ್ಗೆ ಅಂತೆಲ್ಲ ಫುಲ್ ಡೀಟೇಲ್ಸ್ ಬಟ್ ರಾಜನಲ್ಲಿ ಎಷ್ಟು ತಾಳ್ಮೆ ಇದೆ ಅಂತ ನೋಡಿ ಇದನ್ನೇ ವೈಷ್ಣವ ಶಿಷ್ಟಾಚಾರ ಅಂತ ಹೇಳೋದು ಈ ತಾಳ್ಮೆ ಅನ್ನೋದು ಇರ್ಬೇಕು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಆ ಏನಾಗತ್ತೆ ಆ ವೈಷ್ಣವರ ಮರ್ಸಿ ಸಿಗೋದು ತುಂಬಾ ಕಡಿಮೆ ಆಗ್ಬಿಡತ್ತೆ ಸೊ ವಿಚಾರಿಸ್ಕೊಂಡ ನಂತರ ಆ ರಾಜ ಬಂದು ಅವ್ರನ್ನ ವಿದ್ಯಾಪತಿಗಳನ್ನ ಅಹ್ ಅರಮನೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಅರಮನೆ ಕರ್ಕೊಂಡು ಹೋಗಿ ಸಿಂಹಾಸನದ ಹತ್ರನೇ ಅವ್ರಿಗೂ ಒಂದು ಕುರ್ಚಿ ಹಾಕಿ ವಿದ್ಯಾಪತಿಗಳನ್ನ ಕೂರಿಸ್ತಾರೆ ಕೂರ್ಸಿದ್ಮೇಲೆ ಮೇಲೆ ಕೇಳ್ತಾರೆ ಅಹ್ ಪುರುಷೋತ್ತಮ ಕ್ಷೇತ್ರದ ಬಗ್ಗೆ ಹೇಳಿ ನನಗೆ ಅಹ್ ನೀಲ ಮಾಧವ ಹೇಗಿದ್ದಾನೆ ನೋಡೋದಕ್ಕೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಿ ಅಂತ ಇಂದ್ರದ ಕೇಳ್ತಾ ಕೇಳ್ಕೊಂತ ಇದ್ದಾನೆ ವಿದ್ಯಾಪತಿಗಳತ್ರ ಅವಾಗ ಅಹ್ ವಿದ್ಯಾಪತಿಗಳು ಹೇಳ್ತಾರೆ ಅಹ್ ಇಂದ್ರ ನೀಲ ಮಣಿಮಯ ಅಂತ ಅಂದ್ರೆ ಅಲ್ಲಿರುವಂತ ಭಗವಂತ ಬಂದು ಇಂದ್ರ ನೀಲ ಮಣಿ ಹೇಗಿದ್ಯೋ ಆ ಬಣ್ಣದ ಅಂದ್ರೆ ಬ್ಲೂ ಸೆಪರೇಟ್ ಅಂತಾನೂ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಹೆಸರು ಡೈಮಂಡ್ ತರ ಇರುತ್ತೆ ಬ್ಲೂ ಕಲರ್ ಅಲ್ಲಿ ಇರುತ್ತೆ ಸೊ ಇದನ್ನ ಇಂದ್ರ ನೀಲಮಣಿ ಅಂತ ಹೇಳ್ತಾರೆ ಸೊ ಈ ವರ್ಣದಲ್ಲಿ ಭಗವಂತ ಅಲ್ಲಿ ನಿಂತಿದ್ದಾನೆ ಎಷ್ಟು ವಿಶೇಷ ಭಗವಂತ ಅಂತ ಹೇಳಿದ್ರೆ ಆ ಹೈಯರ್ ಪ್ಲಾನೆಟ್ಸ್ ಅಂದ್ರೆ ಸ್ವರ್ಗಾದಿ ಲೋಕಗಳಿಂದಾನೂ ಕೂಡ ಇಂದ್ರ ಬೇರೆ ದೇವತೆಗಳು ಗಂಧರ್ವರು ಅಹ್ ಕಿಣ್ಮ ಕಿನ್ನರರು ಕಿಂಪುರುಷರು ಅಪ್ಸರರು ಇವರೆಲ್ಲಾರು ಕೂಡ ಬಂದು ಭಗವಂತನ ಪೂಜೆ ಮಾಡ್ತಾರೆ ಇಲ್ಲಿ ಅಷ್ಟೇ ಆಕೆ ಬ್ರಹ್ಮ ದೇವರೇ ಸಾಕ್ಷಾತ್ ಬಂದು ಬ್ರ ಭಗವಂತನ ಆರಾಧನೆ ಮಾಡ್ತಾರೆ ಇಲ್ಲಿ ನೀವು ನಿಮಗ್ ಕೊಟ್ಟಿರೋ ಮಾಲೆ ಬಂದು ಬೇರೆ ಯಾವ್ದು ಅಲ್ಲ ಇದು ಭಗವಂತನಿಗೆ ಹಾಕಿದಂತ ಮಾಲೇನೆ ನಿಮ್ಗೆ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಆ ಮಾಲೆ ಮಾಲೆನ ರಾಜನ್ ಕೊರಡೆಗೆ ಹಾಕ್ತಾರೆ ಅವನ ಕೈಯಿಂದ ಈಸ್ಕೊಂಡು ಸೊ ಅವಾಗ ರಾಜನ್ಗೆ ಹೆಂಗ ಅನ್ಸುತ್ತೆ ಅಂತ ಹೇಳಿದ್ರೆ ಅದು ಶಬ್ದಗಳಲ್ಲಿ ಹೇಳ್ಕೊಡೋದಕ್ಕಾಗೋದಿಲ್ಲ ಅಷ್ಟು ರೋಮಾಂಚನ ಆಗ್ಬಿಡುತ್ತೆ ರಾಜನ್ಗೆ ಭಗವಂತ ತನ್ನ ಒಳಗಡೆ ಬಂದು ತನ್ನ ಹೃದಯದಲ್ಲಿ ವಾಸ ಮಾಡ್ಬಿಟ್ಟಿದ್ದಾನೆ ಅನ್ನೋ ತರ ಅನ್ಸ್ಬಿಡತ್ತೆ ಸೊ ಎಲ್ಲಿ ಭಗವಂತ ಬಂದು ನನ್ನ ಒಳಗಡೆ ವಾಸ ಮಾಡ್ಬಿಟ್ಟ ಮಾಲೆ ಹಾಕೊಂಡಿದ ತಕ್ಷಣ ಅನ್ನೋ ಭಾವ ಬಂದ್ಬಿಡತ್ತೆ ಸೊ ಅವಾಗ ರಾಜ ಪ್ರಾರ್ಥನೆ ಮಾಡ್ತಾನೆ ಭಗವಂತನಿಗೆ ಇಲ್ಲಿಂದ ಬಂದಿದ್ಯಾ ಭಗವಂತ ಅಲ್ಲಿಂದ ನಿನ್ನ ಪ್ರಸಾದವನ್ನು ನಾನು ಕೊಟ್ಟು ಕಳಿಸಿದ್ಯಾ ಇದನ್ನು ನಾನು ಪಡ್ಕೊಂಡಿದ್ ತಕ್ಷಣ ನನಗೆ ನನ್ನ ರಾಜ್ಯಕ್ಕೆ ನೀನು ಬಂದಂಗಾಯ್ತು ಆ ಇದನ್ನ ಕೈಗೆ ತಗೊಂಡಿದ್ ತಕ್ಷಣ ನನ್ನ ರಾಜ್ಯಕ್ಕೆ ನೀನು ಬಂದಂಗಾಯ್ತು ಆ ಇದನ್ನ ನಾನು ಧರಿಸಿದ ತಕ್ಷಣ ನನಗೆ ಹೆಂಗ ಅಂತ ಹೇಳಿದ್ರೆ ನೀನೇ ನನ್ನ ಒಳಗಡೆ ಬಂದ್ ಕೂತಿದ್ಯೇನೋ ತರ ಅಂತ ಅನ್ಸ್ಬಿಡ್ತು ಸೊ ಇವಾಗ ಭಗವಂತ ಒಳಗಡೆ ಬಂದ್ ಕೂತಿದ್ಯಾ ನನ್ನ ಯಾವಾಗ್ಲೂ ಬಿಟ್ಟು ಹೋಗ್ಬೇಡ ನೆರೆ ನಂಬಿದೆ ಮಾತ್ರ ದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡು ರಂಗ ನೆರೆ ನಂಬಿದೆ ಮಾತೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ ಶರಣ ಜನರ ಸಂಸಾರ ಸಾರಮಃ ಭಯ ಹರಣ ಕರುಣ ಸಿರಿ ಪಾಂಡುರಂಗ ಶರಣ ಜನರ ಸಂಸಾರ ಸಾರಮಃ ಭಯ ಹರಣ ಕರುಣ ಸಿರಿ ಪಾಂಡುರಂಗ ಪರದೇವನೆ ನಿನ್ನ ಲೀಲಾ ಸ್ತುತಿಯನು ನಿರುತಯನಗೆ ಕೊಡು ಪಾಂಡುರಂಗ ಪರದೇವನೆ ನಿನ್ನ ಲೀಲಾ ಸ್ತುತಿಯನು ನಿರುತಯ ನನಗೆ ಕೊಡು ಪಾಂಡುರಂಗ ಪರರ ಬಿಡಿಸಿ ನಿರಂತರ ಪರಗತಿ ಪತ ತೊರೋ ಪಾಂಡುರಂಗ ಪರರ ಬಿಡಿಸಿ ನಿರಂತರ ಪರಗತಿ ಪಥ ತೋರೋ ಪಾಂಡುರಂಗ ನೆರೆ ನಂಬಿದೆ ಮಾತೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ ಶರಣ ಜನರ ಸಂಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ ನೆರೆದಿಹ ಬಹು ಜನರೋಳಿದ್ದರು ಸಿರವಿಡು ನಿನ್ನಲಿ ಪಾಂಡುರಂಗ ನೆರೆದಿಹ ಬಹು ರೋಳಿದ್ದರು ಮನಸ್ಥಿರವಿಡು ನಿನ್ನಲಿ ಪಾಂಡುರಂಗ ಪರಿ ಪರಿ ಕೆಲಸವು ನಿನ್ನ ಮಹ ಪೂಜೆ ನಿರುತಯ ನಗೆ ಕೊಡು ಪಾಂಡುರಂಗ ಪರಿ ಪರಿ ಕೆಲಸವು ನಿನ್ನ ಮಹ ಪೂಜೆ ನಿರುತಯ ನಗೆ ಕೊಡು ಪಾಂಡುರಂಗ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಸುಖವಾಗಲಿ ಬಹು ದುಃಖ ಕವಾಗಲಿ ಸಕಣೀನಾಗಿರು ಪಾಂಡುರಂಗ ನಿಖಿಲಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರು ಪಾಂಡುರಂಗ ನಿಖಿಲಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರು ಪಾಂಡುರಂಗ ನೆರೆ ನಂಬಿದೆ ಮಾತೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪರಿಶೋಭಿಸುತಿರು ಪಾಂಡುರಂಗ ಶರಣ ಜನರ ಸಂಸಾರ ಮಹಾವಯ ರಣ ಕರುಣ ಸಿರಿ ಪಾಂಡುರಂಗ 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 ಈ ರೀತಿ ಪ್ರಾರ್ಥನೆ ಮಾಡ್ಕೊಂತ ಇದ್ದಾರೆ ಇಂದ್ರಧುಮ್ಯ ಮಹಾರಾಜರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ನೆರೆ ನಂಬಿದೆ ಮತ್ ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ ನಿನ್ನನ್ನೇ ನಾ ನಂಬಿಟ್ಟಿ ನಂಬಿಟ್ಟಿದೀನಿ ಕೃಷ್ಣ ನನ್ನ ಹೃದಯ ಮಂಟಪದಲ್ಲಿ ಸದಾ ವಾಸವಾಗಿರು ಇಲ್ಲೇ ನಿಂತ್ಕೊಂಡು ನಿನ್ನ ಆ ಕೃಪೆನ ಸದಾ ನನಗ್ ಕೊಡ್ತಾ ಇರೋ ಪಾಂಡುರಂಗ ನನ್ನ ಹೃದಯವನ್ನ ಮಂಟಪ ಮಾಡಿ ಆ ಮಾಡಿದ್ದೀನಿ ಅಲ್ಲಿ ಬಂದು ನೀನ್ ನಿಂತ್ಕೋ ಅಲ್ಲಿ ಅಲ್ಲಿಂದ ನನಗೆ ಕೃಪೆ ಕೊಡು ಅಂತ ಕೇಳ್ಕೊಂತ ಇದಾರೆ ಶರಣ ಜನರ ಸಂಸಾರ ಮಹಾಭಯ ಹರಣ ಕರುಣಶ್ರೀರಿ ಪಾಂಡುರಂಗ ಅಂದ್ರೆ ಯಾರು ಭಗವಂತನಲ್ಲಿ ಶರಣಾಗತಿ ಮಾಡ್ತಾರೋ ಅಂತ ಶರಣಾಗತಿ ಮಾಡಿದವ್ರಿಗೆ ಅತ್ಯಂತ ದೊಡ್ಡ ಭಯ ಅತ್ಯಂತ ದೊಡ್ಡ ಭಯ ಎಲ್ರಿಗೂ ಯಾವ್ದು ಸಂಸಾರ ಅನ್ನೋ ಭಯ ಅಂತ ಸಂಸಾರ ಅನ್ನೋ ಭಯದ ಹರಣ ಮಾಡ್ಬಿಡ್ತಾನೆ ಸಂಸಾರ ಭಯ ಅನ್ನೋದು ಹೋಗ್ಬಿಡುತ್ತೆ ಭಗವಂತನಲ್ಲಿ ಯಾರು ಶರಣರಾಗ್ತಾರೋ ಭಗವಂತನ ಆ ಲೋಟಸ್ ಫೀಟ್ ಅಲ್ಲಿ ಯಾರು ಶೆಲ್ಟರ್ ತಗೊಂತಾರೋ ಅಂತವ್ರಿಗೆ ಸಂಸಾರ ಭಯ ಹೋಗ್ಬಿಡತ್ತೆ ಸೊ ಇದು ಹೇಳ್ತಾರಲ್ಲ ಪ್ರಭುಪಾದ ಏನಂತ ಹೇಳಿದರೆ ಸಂಸಾರ ಸಾಗರ ಭಗವಂತನಲ್ಲಿ ಯಾರು ಶರಣಾಗ್ಬಿಡ್ತಾರೋ ಅವ್ರಿಗೆ ಒಂದು ಕರುವಿನ ಫುಟ್ಪ್ರಿಂಟ್ ಹೆಜ್ಜೆ ಇರುತ್ತಲ್ಲ ಹೆಜ್ಜೆಲಿ ನೀರ್ ತುಂಬಿಕೊಂಡ್ರೆ ಎಷ್ಟಿರುತ್ತೆ ಅಷ್ಟಾಗ್ಬಿಡುತ್ತಂತೆ ಅದನ್ನ ಆರಾಮಾಗಿ ದಾಟ್ಕೊಂಡು ಹೋಗ್ಬಿಡ್ಬೋದು ಅಂತ ಹೇಳ್ತಾರೆ ಆಮೇಲೆ ಇಂದ್ರದು ಮಹಾರಾಜರು ಕೇಳ್ಕೊಂತಾರೆ ಪರದೇವನೇ ನಿನ್ನ ಲೀಲಾ ಸ್ತುತಿಯನ್ನು ನಿರುತ ಕೊಡು ಪಾಂಡುರಂಗ ಎಲ್ಲಾ ದೇವತೆಗಳಿಗೂ ದೇವ ಆಗಿರುವಂತ ಕೃಷ್ಣ ನಿನ್ನ ಲೀಲಾ ಸ್ತುತಿ ನಿನ್ನ ಲೀಲೆಗಳು ಸದಾ ನನ್ನ ಬಾಯಲಿ ಬರ್ತಾ ಇರಲಿ ಅಥವಾ ಸದಾ ನನ್ನ ಕಿವಿಲಿ ಬೀಳ್ತಾ ಇರ್ಲಿ ಅಂತ ಕೇಳ್ಕೊಂತ ಇದ್ದಾರೆ ಪರರಾಪೇಕ್ಷೆಯ ಬಿಡಿಸು ನಿರಂತರ ಪರಗತಿ ಪಥ ತೋರು ಪಾಂಡುರಂಗ ಅಂದ್ರೆ ವೈರಾಗ್ಯ ಕೊಡು ನನಗೆ ಬೇರೆಯವರ ಅಪೇಕ್ಷೆಗಳು ಬೇರೆಯವ್ರ ಆಸೆಗಳು ಬೇರೆಯವ್ರ ಜೊತೆ ಅಟ್ಯಾಚ್ಮೆಂಟ್ ಕೊಡಬೇಡ ನನಗೆ ಒಂದೇ ಒಂದು ಕೊಡು ಏನಂದ್ರೆ ಪರಗತಿಯ ಪಥ ತೋರಿಸು ನನಗೆ ಪರಗತಿ ಅಹ್ ಅಹ್ ಬರೋ ದಾರಿ ತೋರಿಸು ನನಗೆ ವೈಕುಂಠಕ್ಕೆ ದಾರಿ ತೋರಿಸು ನನಗೆ ಅಂತ ಕೇಳ್ಕೊಂತಾ ಇದ್ದಾರೆ ನೆರೆದಿಹ ಬಹುಜನ ರೋಳಿದ್ದರು ಮನ ಸ್ಥಿರವಿಡು ನಿನ್ನಲ್ಲಿ ಪಾಂಡುರಂಗ ಎಷ್ಟೊಂದ್ ಜನ ಇದ್ದಾರೆ ಭಗವಂತ ನನ್ನ ಸುತ್ತ ಆದ್ರೆ ಇಷ್ಟು ಜನ ಇದ್ರು ಕೂಡ ನನ್ನ ಮನಸ್ಸು ನಿನ್ನಲ್ಲಿ ಮಾತ್ರ ಸ್ಥಿರವಾಗಿರ್ಲಿ ಆ ರೀತಿ ಮಾಡ್ಕೋ ಅಂತ ಸೊ ಇದು ನಾವು ನಮ್ಮ ಲೈಫಲ್ಲೂ ಕೂಡ ಆ ಏನದು ಇಂಪ್ಲಿಮೆಂಟ್ ಮಾಡ್ಕೊಬೇಕಾಗಿರುವಂತ ವಿಷಯ ಸುತ್ತಮುತ್ತ ಎಷ್ಟೊಂದ್ ಜನ ಇರ್ತಾರೆ ಸುತ್ತಮುತ್ತ ಏನೇನೋ ನಡೀತಾ ಇರುತ್ತೆ ಆದ್ರೂ ಕೂಡ ನಮ್ಮ ಮನಸ್ಸಲ್ಲಿ ಸ್ಥಿರವಾಗಿರ್ಬೇಕು ಕೃಷ್ಣನಲ್ಲಿ ಸ್ಥಿರವಾಗಿರ್ಬೇಕು ಟೆಂಪಲ್ ಅಲ್ಲೂ ಕೂಡ ಮುಂದೆ ಭಗವಂತ ಕೂತಿದ್ದಾನೆ ಬಲರಾಮ್ ಸುಭದ್ರ ಆ ಜಗನ್ನಾಥ ಕೂತಿದ್ದಾರೆ ಸುದರ್ಶನ ಇದಾರೆ ಲಕ್ಷ್ಮೀ ನರಸಿಂಹ ದೇವ್ರ ಇದ್ದಾರೆ ಎಲ್ಲರೂ ಇದ್ದಾರೆ ಆದ್ರೂ ಅಷ್ಟು ಜನ ಮುಂದೆ ಇಷ್ಟು ಭಗವ ದೇವತೆಗಳು ಮುಂದೆ ಇದ್ರು ಕೂಡ ಪಕ್ಕದಲ್ಲಿ ಯಾರೋ ಪಾಸ್ ಆದ್ರೆ ಅಥವಾ ಹಿಂದೆ ಏನೋ ಆದ್ರೆ ನಮ್ ಜ್ಞಾನ ಆ ಕಡೆ ಹೋಗ್ಬಿಡತ್ತೆ ಸೊ ಇಲ್ಲಿ ಮಹಾರಾಜ್ ಇಂದ್ರದಿ ಮಹಾರಾಜ್ ಕೇಳ್ಕೊತಿರೋ ಹಾಗೆ ನಾವು ಕೂಡ ಮೆರೆದಿಹ ಬಹು ಜನರೋಲಿದ್ದರು ಮನ ಸ್ಥಿರವಿಡು ನಿನ್ನಲ್ಲಿ ಪಾಂಡುರಂಗ ಅಂತ ಕೇಳ್ಬೇಕು ಭಗವಂತನ ಹತ್ರ ಹೋದಾಗ ಆಮೇಲೆ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ನಿರುತ ಎನಗೆ ಕೊಡು ಪಾಂಡುರಂಗ ಸೊ ಇದು ಮೇನ್ ಪಾಯಿಂಟ್ ಇಸ್ಕೊನ್ನಲ್ಲೂ ಕೂಡ ಎಷ್ಟೊಂದ್ಸಲ ಹೇಳ್ತಾರಲ್ಲ ಇಸ್ ಜಾಯ್ನಿಂಗ್ ಇಸ್ಕಾನ್ ಇಟ್ಸ್ ನಾಟ್ ಲೈಕ್ ಲಿವಿಂಗ್ ಎವ್ರಿಥಿಂಗ್ ಅಂಡ್ ಕಮಿಂಗ್ ಹಿಯರ್ ಅಂದ್ರೆ ಇಸ್ಕಾನ್ ಬರ್ತಿರೋದು ಭಕ್ತಿಗ್ ಬರ್ತಿರೋದು ಎಲ್ಲಾನು ಬಿಟ್ಬಿಟ್ಟು ಬಂದ್ಬಿಟ್ಟಿವಿ ಅಂತಲ್ಲ ಕೆಲ್ಸಾನು ಮಾಡಿ ಜೊತೆಗೆ ಭಕ್ತಿನೂ ಮಾಡಿ ಕೆಲ್ಸ ಹೇಗ್ ಮಾಡಿ ಅಂತ ಹೇಳಿದ್ರೆ ಅದು ನಿಮಗೆ ಕೃಷ್ಣನ್ ನೆನಪು ತರಬೇಕು ಆ ರೀತಿ ಮಾಡಿ ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ಪರಿಪರಿ ಕೆಲಸ ಕೊಡು ನನಗೆ ಆದ್ರೆ ಆ ಕೆಲ್ಸಗಳೆಲ್ಲ ಹೇಗಿರ್ಬೇಕು ಅಂದ್ರೆ ನಿನ್ನ ಮಹಾ ನಿನ್ನ ಮಹಾಪೂಜೆ ನಡೆದಾಗಿರ್ಬೇಕು ಅಂತ ಕೆಲ್ಸನ ನನಗೆ ಕೊಡು ಪಾಂಡುರಂಗ ಅಂತ ಕೇಳ್ಕೊಂತ ಇದಾರೆ ಸೊ ಸಾಧನೆ ಅಂತ ಏನು ಅಂತ ಕೇಳ್ತೀವಲ್ಲ ಸಾಧನೆ ಅಂದ್ರೆ ಏನು ಪ್ರಭು ಇದು ಅಹ್ ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆನೆ ಯಾವ ಕೆಲಸ ಮಾಡಬೇಕಾದ್ರೆ ಭಗವಂತನ ನೆನಪಾಗುತ್ತೋ ಅದೇ ಸಾಧನ ಯಾವ ಕೆಲ್ಸ ಮಾಡಬೇಕಾದ್ರೆ ಭಗವಂತನ ನೆನಪು ಆಗೋದಿಲ್ವೋ ಅದು ಸಾಧನ ಅಲ್ಲ ಸಪೋಸ್ ಪಾತ್ರೆ ತೊಳಿಬೇಕಾದ್ರೆ ಭಗವಂತನ ನೆನಪಾಯ್ತಾ ಅದು ಸಾಧನ ಕಸ ಗುಡಿಸ್ಬೇಕಾದ್ರೆ ಭಗವಂತನ ನೆನಪಾಯ್ತಾ ಅದು ಸಾಧನ ಕಂಪ್ಯೂಟರ್ ಕುಟ್ಬೇಕಾದ್ರೆ ಭಗವಂತನ ನೆನಪಾಯ್ತಾ ಅದು ಸಾಧನ ಆದ್ರೆ ಯಾವ ಕೆಲ್ಸ ಮಾಡ ಎಲ್ಲೋ ದೊಡ್ ಅತ್ಯಂತ ದೊಡ್ಡ ಕೆಲ್ಸ ಮಾಡ್ತಾ ಇದೀವಿ ಆದ್ರೆ ಭಗವಂತನ ನೆನಪೇ ಆಗ್ಲಿಲ್ಲ ಅದು ಸಾಧನೆಗೆ ಸಲ್ಲೋದಿಲ್ಲ ಸುಖವಾಗಲಿ ಬಹು ದುಃಖವಾಗಲಿ ಸಕನೀನಾಗಿರು ಪಾಂಡುರಂಗ ಖುಷಿನಾರು ಆಗ್ಲಿ ನನಗೆ ಅಥವಾ ದುಃಖನರು ಆಗ್ಲಿ ನನ್ನ ಜೊತೆ ನೀನು ಸಕನಾಗಿರು ಪಾಂಡುರಂಗ ಅಂತ ಕೇಳ್ಕೊಂತ ಇದಾರೆ ನಿಖಿಲಾಂತರ್ಗತ ವ್ಯಾಸ ಬಿಠಲ ಅಥವಾ ಮುಖಪಂಕಜರು ಪಾಂಡುರಂಗ ನಿಖಿಲ ಅಂತರ್ಗತ ವ್ಯಾಸವಿಟ್ಟಲ ಅವ್ರ ಅಂಕಿತ ಆ ನಿನ್ನ ಮುಖ ದರ್ಶನ ನಿನ್ನ ಮುಖದರ್ಶನ ಆದಷ್ಟು ಬೇಗ ನನಗಾಗ್ಲಿ ನೀಲ ಮಾಧವ ಅಂತ ಇಂದ್ರದುಮ್ನ ಮಹಾರಾಜರು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ರು ಕೊರಳಲ್ಲಿ ಆ ಮಾಲೆ ಹಾಕೊಂಡು ಅವಾಗ ವಿದ್ಯಾಪತಿಗಳು ಹೇಳ್ತಾರೆ ಇನ್ನು ಕೊರಳಲ್ಲಿ ಇರುವಂತ ಮಾಲೆ ಸಾಧಾರಣವಾದ ಮಾಲೆ ಅಲ್ಲ ಇದನ್ನ ಬಂದು ಭಗವಂತನಿಗೆ ಇಂದ್ರ ಹಾಕಿದಂತ ಮಾಲೆ ಅಹ್ ಅಂದ್ರೆ ಇಂದ್ರ ಡೈಲಿ ಬರ್ತಾನೆ ಅಲ್ಲಿಗೆ ಡೈಲಿ ಆರಾಧನೆ ಮಾಡ್ತಾನೆ ಭಗವಂತನ ಅವಾಗ ಪುಷ್ಪ ಮಾಲೆ ಎಲ್ಲ ಹಾಕಿ ಹೋಗ್ತಾನೆ ಇದು ಆ ಆ ಲೋಕದ ಮಾಲೆ ಇದು ಭಗವಂತನ ಮೇಲೆ ಬಿದ್ದಿರುವಂತ ನಿರ್ಮಾಲ್ಯ ಈ ನಿರ್ಮಾಲ್ಯ ಯಾವತ್ತು ಹಳಸೋದಿಲ್ಲ ಯಾವತ್ತು ಬಾಡೋದಿಲ್ಲ ಯಾವತ್ತೂ ಇದ್ರ ಪರಿಮಳ ಹೋಗೋದಿಲ್ಲ ಸೊ ಆ ಇದನ್ನ ಸದಾ ನಿನ್ನ ಹತ್ರ ಇಟ್ಕೊ ಅಂತ ಹೇಳ್ತಾ ಇದ್ದಾರೆ ವಿದ್ಯಾಧಿಪತಿಗಳು ಆ ವಿದ್ಯಾಪತಿಗಳು ಆಮೇಲೆ ಅವ್ರು ಹೇಳ್ತಾರೆ ನೀಲಾಚಲ್ ಧಾಮಲ್ಲಿ ಯಾರಿಗೂ ಕೂಡ ವಯಸ್ಸಾಗಲ್ಲ ಮತ್ತೆ ಯಾರಿಗೂ ಕೂಡ ಕಾಯಿಲೆ ಬರಲ್ಲ ಅದು ಭಗವಂತನ ವಿಶೇಷ ಕೃಪೆ ಅಲ್ಲಿ ಯಾರೆಲ್ಲಾ ಬಂದು ಭಗವಂತನ ಸೇವೆ ಮಾಡ್ತಾರೋ ಯಾರೆಲ್ಲಾ ಬಂದು ಭಗವಂತನ ಬಿಂದಕ್ಕೆ ಸಮರ್ಪರಾಗ್ತಾರೋ ಅಂತವ್ರಿಗೆ ಭಗವಂತ ಸರ್ವೈ ಿ ಪ್ರಾಪ್ತಿ ಮಾಡ್ತಾರೆ ಭಗವಂತ ತನ್ನ ಕಡೆ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರ ಅವ್ರನ್ನ ಅಂತ ಹೇಳ್ತಾ ಇದ್ದಾನೆ ಇವಾಗ ನೆಕ್ಸ್ಟ್ ಬಂದು ಆ ನೀಲ ಆ ನೀಲ ಮಣಿಮಯ ವಿಗ್ರಹ ಹೇಗಿತ್ತು ಅನ್ನೋದನ್ನ ವಿದ್ಯಾಧಿಪತಿಗಳು ತಿಳಿಸ್ಕೊಡ್ತಾರೆ ಇಂದ್ರ ದಿಮ್ಯ ಮಹಾರಾಜರಿಗೆ ವಿದ್ಯಾಧಿಪತಿ ಹೇಳ್ತಾರೆ ನಾನಲ್ಲಿ ಆ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಸಂಜೆ ಆಗಿತ್ತು ಆ ದೇವಸ್ಥಾನದಿಂದ ನೋಡಿದ್ರೆ ಸುತ್ತಮುತ್ತಲೂ ಕೂಡ ದಟ್ಟವಾದ ಅರಣ್ಯ ನಾವು ಲಾಸ್ಟ್ ವೀಕ್ ನೋಡಿದ್ವಿ ಅಲ್ಲ ಈ ಅರಣ್ಯದ ಮೂಲಕನೇ ವಿದ್ಯಾಧಿಪತಿಗಳು ದೇವಸ್ಥಾನಕ್ಕೆ ಹೋಗಿದ್ದು ವಿದ್ಯಾಪತಿಗಳು ಸೊ ಆ ದಟ್ಟವಾದ ಅರಣ್ಯದಲ್ಲಿ ಮಧ್ಯ ಬೆಟ್ಟದ ಮೇಲೆ ಇರುವಂತಹ ಗುಡಿಯಲ್ಲಿ ದೇವಸ್ಥಾನದ ಗೋಡೆಗಳು ಹೇಗಿದೆ ಅಂತ ಹೇಳಿದ್ರೆ ಆ ಗೋಡೆಗಳ ಮೇಲೆ ಮುತ್ತು ರತ್ನ ವಜ್ರ ವೈಧೂರ್ಯಗಳನ್ನ ಅದ್ದಿದ್ದಾರೆ ಅದೆಲ್ಲ ಪಳಪಳ ಅಂತ ಹೊಳಿತಾ ಇದೆ ಅದನ್ನ ಬಿಟ್ಟು ಒಳಗಡೆ ಹೋದ್ರೆ ಇಪ್ಪತ್ತೊಂದು ಆ ಬೆರಳೆಷ್ಟು ಉದ್ದ ಸಾರಿ ಎಂಬತ್ತೊಂದು ಎಂಬತ್ತೊಂದು ಬೆರಳಷ್ಟು ಉದ್ದವಾದಂತ ನೀಲ ಮಾಧವನ ವಿಗ್ರಹ ಇದೆ ಶಂಕಚಕ್ರ ಗದಾಧರನಾಗಿ ಮಾಧವ ಅಲ್ಲಿ ನಿಂತಿದ್ದಾನೆ ಯಂತ್ರ ಮೇಲೆ ನಿಂತಿದ್ದಾನೆ ಅಂತ ಹೇಳಿದ್ರೆ ಚಿನ್ನದ ಕಮಲ ಅರಳಿದೆ ಚಿನ್ನದ ಕಮಲ ಅರಳಿದೆ ಚಿನ್ನದ ಕಮಲದ ಮೇಲೆ ಕಮಲದಂತ ನಗು ಬೀರಿ ಮೂರು ಲೋಕಕ್ಕೂ ಮುಕ್ತಿ ಕೊಡುವಂತ ಬಗು ಮಾಧವ ಅಲ್ಲಿ ನಿಂತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಭಗವಂತನ ಮೂಗು ಬಂದು ಅತ್ಯಂತ ಸೂಕ್ಷ್ಮವಾಗಿರುವಂತ ಹೂರಿ ಹೂ ತರ ಕಾಣುತ್ತೆ ಉದ್ದವಾದ ಕಿವಿ ಭಗವಂತನಿಗೆ ಆ ಉದ್ದವಾದ ಕಿವಿಯಲ್ಲಿ ಭಗವಂತ ಮಕರ ಕುಂಡಲನ ಧರಿಸಿದ್ದಾನೆ ಅಕಳಂಗ ಚರಿತ ಮಕರ ಕುಂಡಲ ದರ ಭಗವಂತನಿಗೆ ಉದ್ದವಾದ ಕಿವಿ ಏನಕ್ಕೆ ಅಂತ ಹೇಳಿದ್ರೆ ಯಾರ್ ಹೇಳ್ತೀರಾ ಭಗವಂತನಿಗೆ ಏನಕ್ಕೆ ಉದ್ದವಾದ ಕಿವಿ ಅಂತ ಭಕ್ತರ ನಾಮ ಸಂಕೀರ್ತನೆ ಕೇಳಿ ಅರಿ ಬೋಲ್ ಕರೆಕ್ಟ್ ಪ್ರಭುಜಿ ಆಶಿಮ ಪ್ರಭು ನೆಕ್ಸ್ಟ್ ಟೈಮ್ ಆನ್ಸರ್ ಮಾಡಂಗಿಲ್ಲ ಪ್ರಭುಜಿಗೆಲ್ಲ ಆನ್ಸರ್ ಗೊತ್ತು ಸೊ ಅದಕ್ಕೆ ಸೊ ಭಗವಂತನ ಏನು ಉದ್ವಾದ ಕಿವಿ ಅಂತ ಹೇಳಿದ್ರೆ ಸದಾ ಕೀರ್ತನೆ ನಡೀತಾ ಇರತ್ತಲ್ಲ ಭಗವಂತನಿಗೆ ಅದನ್ನೆಲ್ಲಾ ಕೇಳಿಸ್ಕೊಂಡು ಆನಂದ ಪಡ್ತಾ ಇರ್ತಾರಂತೆ ಭಗವಂತ ಸೊ ಅದಕ್ಕೆ ಭಗವಂತನಿಗೆ ಉದ್ವಾದ ಕಿವಿ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಸದಾ ಜ ಜೋರಾಗಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಸೊ ಈ ರೀತಿ ನಾವು ಜಪ ಮಾಡ್ಬೇಕಾದ್ರೆ ಮತ್ತೆ ಕೈ ಎರಡೂ ಮೇಲೆತ್ತಿ ಭಗವಂತನ ಕೂಗ್ಬೇಕಾದ್ರೆ ಯಾವ ಭಾವ ಬರ್ಬೇಕಂತ ಹೇಳಿದ್ರೆ ಮನಸ್ಸಲ್ಲಿ ಭಗವಂತನ್ ಕಿವಿ ನೆನಪಾಗಬೇಕು ಭಗವಂತನ್ ಕಿವಿ ನೆನಪಾದ್ರೆ ಆಟೋಮೆಟಿಕ್ ಆಗಿ ಏನ್ ನೆನಪಾಗುತ್ತೆ ಓ ನಾನ್ ಆಡ್ತಿರೋದು ಭಗವಂತ ಕೇಳಿಸ್ಕೊಂತ ಇದ್ದಾನೆ ಸೊ ಈ ರೀತಿ ನಾವು ಜಪ ಮಾಡ್ಬೇಕಾದ್ರೆ ಅನ್ಕೊಂಡಾಗ ನಾಮ ಅಪರಾಧ ಆಗೋದಿಲ್ಲ ಸೊ ಹೀಗೆ ಭಗವಂತ ಸದಾ ತನ್ನ ಕಿವಿಯಲ್ಲಿ ಭಕ್ತರ ಅಹ್ ಭಗವಂತನ ನಾಮ ತಗೊಳೋದನ್ನ ನಾಮೋಚರಣೆ ಮಾಡೋದನ್ನ ಕೇಳ್ತಾ ಇರ್ತಾನೆ ಆಮೇಲೆ ಬಾಹು ಅಂದ್ರೆ ಶೋಲ್ಡರ್ಸ್ ತುಂಬಾ ಸ್ಟ್ರಾಂಗ್ ಶೋಲ್ಡರ್ಸ್ ಇದೆ ಭಗವಂತನಿಗೆ ಅಷ್ಟೇ ದೊಡ್ಡದಾಗೂ ಇದೆ ವೈಡ್ ಆಗಿದೆ ಆಮೇಲೆ ಭಗವಂತನ ಚತುರ್ಭುಜಗಳು ಹೇಗಿದೆ ಅಂತ ಹೇಳಿದ್ರೆ ಅವನ ಕಾಲು ಮೊಣಕಾಲು ಮಂಡಿ ಕೂಡ ಚಾಚ್ಕೊಂಡಿದೆ ಅಷ್ಟು ಉದ್ದವಾಗಿದೆ ಆಮೇಲೆ ಭಗವಂತ ಬಂದು ಕೌಸ್ತುಭಮಣಿಯ ಹಾರವನ್ನು ಧರಿಸಿದ್ದಾನೆ ಕೌಸ್ತುಭಮಣಿಯ ಹಾರದ ಕೆಳಗಡೆ ಮುತ್ತಿನ ಹಾರ ಒಂದಿದೆ ಆ ಮುತ್ತಿನ ಹಾರ ಎಷ್ಟು ಉದ್ದ ಇದೆ ಅಂತ ಹೇಳಿದ್ರೆ ಭಗವಂತನ ವೇಸ್ಟ್ ಭಗವಂತನ ಸೊಂಟದವರೆಗೂ ಬರುತ್ತೆ ಆ ಅತಿ ಸೂಕ್ಷ್ಮವಾಗಿರುವಂತ ರೂಪದಲ್ಲಿ ಭಗವಂತ ಇಲ್ಲಿ ನೀಲ ನಿಂತಿದ್ದಾನೆ ಭಗವಂತನ ಹೊಕ್ಕಳ ಹೊಕ್ಕಳ ಹೇಗಿದೆ ಅಂತ ಹೇಳಿದ್ರೆ ಆ ಪಾಂಡ್ ಅಂದ್ರೆ ಬ್ಯೂಟಿಫುಲ್ ಚಿಕ್ಕ ಸೈಜ್ ಪಾಂಡ್ ತರ ಇದೆ ಅದು ಹೇಗೆ ಅಂತ ಹೇಳಿದ್ರೆ ಅದು ಪಾಂಡಿಂದಾನೆ ಅಲ್ವಾ ಕಮಲ ಬರೋದು ಆ ಕಮಲದಿಂದನೇ ಅಲ್ವಾ ಬ್ರಹ್ಮದೇವರು ಬರೋದು ಸೊ ಹಾಗೆ ಆಮೇಲೆ ಭಗವಂತನ ತೊಡೆಗಳು ತೊಡೆಗಳು ಹೇಗಿದೆ ಅಂತ ಹೇಳಿದ್ರೆ ಅಹ್ ಒಡಿಗಿಲಿಕ್ಕೆ ಆಗದೆ ಇರುವಂತ ಕಂಬಗಳ ರೀತಿ ಅಷ್ಟು ಸ್ಟ್ರಾಂಗ್ ಆಗಿ ಭಗವಂತನ ತೊಡೆಗಳಿದೆ ಯಾರಾದ್ರೂ ಅಲ್ಲಿ ಹೋಗಿ ಭಗವಂತನ ಅತ್ಯಂತ ಶ್ರದ್ಧೆಯಿಂದ ಭಗವಂತನ ದರ್ಶನ ಮಾಡಿದ್ರೆ ಭಗವಂತ ಅವ್ರಿಗೆ ಅಹ್ ಭೌತಿಕ ಪ್ರಪಂಚದಿಂದ ಬಿಡುಗಡೆ ಕೊಡ್ತಾನೆ ಆಮೇಲೆ ಇಂತ ಮನೋಹರವಾಗಿರುವಂತ ಭಗವಂತನ ರೂಪನ ಸದಾ ಲಕ್ಷ್ಮೀ ದೇವಿ ಪಕ್ಕದಲ್ಲೇ ಕುತ್ಕೊಂಡು ನೋಡ್ತಾ ಇದ್ದಾಳೆ ಸೊ ಭಗವಂತನ ಪಕ್ಕ ಲಕ್ಷ್ಮೀ ದೇವಿ ಕೂತಿದ್ದಾಳೆ ಲಕ್ಷ್ಮೀ ದೇವಿ ಭಗವಂತನ ಲೆಫ್ಟ್ ಸೈಡ್ ಅಹ್ ಎಡಭಾಗದಲ್ಲಿ ಕೂತಿದ್ದಾಳೆ ಕುತ್ಕೊಂಡು ಏನ್ ಮಾಡ್ತಾ ಇದ್ದಾಳೆ ಸದಾ ಹರಿನ ನೋಡ್ತಾ ಇದ್ದಾಳೆ ಭಗವಂತನ ಚರಣಕಮಲ ಹತ್ರ ಕುತ್ಕೊಂಡು ಭಗವಂತನ ಸದಾ ದರ್ಶನ ಮಾಡ್ತಾ ಇದ್ದಾಳೆ ಆಮೇಲೆ ಎಷ್ಟು ಅತಿ ಸುಂದರಿ ಆ ಲಕ್ಷ್ಮೀ ದೇವಿ ವಿಗ್ರಹ ಲಕ್ಷ್ಮೀ ದೇವಿ ಬಂದು ಸಾಕ್ಷಾತ್ ಸ್ವರೂಪದಲ್ಲಿ ಇರುವಂತ ಲಕ್ಷ್ಮೀ ದೇವಿ ಅತ್ಯಂತ ಸುಂದರವಾಗಿದ್ದಾಳೆ ಮತ್ತೆ ಅವಳು ಹಾಕೊಂಡಿರುವಂತ ಹಾಕ್ತಾ ಇರುವಂತ ಒಡವೆಗಳೇ ಇಲ್ಲ ಅತ್ಯಂತ ಸುಂದರಿ ಮತ್ತೆ ಅತ್ಯಂತ ಆಭರಣ ಪ್ರಿಯ ಆ ಕೂತಿದ್ದಾಳೆ ಹೀಗೆ ಜಗತ್ಪಿತಾ ಮತ್ತೆ ಜಗನ್ಮಾತ ಈ ಬೆಟ್ಟದ ಮೇಲೆ ಕುತ್ಕೊಂಡು ಬರುವಂತ ಭಕ್ತರ ಭಕ್ತರಿಗೆ ಎಲ್ಲಾರ್ಗುನು ಆ ಉದ್ಧಾರ ಮಾಡ್ತಾ ಇದ್ದಾರೆ ಆಮೇಲೆ ಭಗವಂತನ ಹಿಂದೆ ಬಂದು ಆದಿಶೀಷ ನಿಂತಿದ್ದಾನೆ ಆದಿಶೀಶ ಹೇಗೆ ನಿಂತಿದ್ದಾನೆ ಅಂದ್ರೆ ಎಡೆ ಬಿಚ್ಕೊಂಡು ಛತ್ರಿ ಚಾಮರದ ರೀತಿ ಭಗವಂತನ ಸೇವೆ ಮಾಡ್ತಾ ಸದಾ ನಿಂತಿದ್ದಾನೆ ಅವರ ಮುಂದೆ ಸುದರ್ಶನ ನಿಂತಿದ್ದಾನೆ ಭಗವಂತ ಏನಾದ್ರು ಸೇವೆ ಹೇಳ್ತಾನೇನೋ ಅಂತ ಕಾಯ್ಕೊಂಡು ಸುದರ್ಶನ್ ನಿಂತಿದ್ದಾನೆ ಸುದರ್ಶನ ಹಿಂದ್ಗಡೆ ಗರ್ಗದೇವರು ನಿಂತಿದ್ದಾರೆ ಸೊ ಇದನ್ನ ಹೇಳ್ಬೇಕಾದ್ರೆ ವಿದ್ಯಾಪತಿಗಳು ಕಣ್ಣು ಮುಚ್ಚಿತ್ತು ಅಂದ್ರೆ ಅವರು ಅಲ್ಲೇ ಇದ್ದೀನೇನೋ ಇಲ್ಲೇ ಇದನ್ನೆಲ್ಲ ನೋಡ್ತಾ ಇದ್ನೇನೋ ಅನ್ನೋ ಭಾವದಲ್ಲೇ ಭಗವಂತನ ವಿವರಣೆನ ರಾಜನ ಕೊಡ್ತಾ ಇದ್ದಾನೆ ಇದನ್ನೆಲ್ಲ ಕೇಳಿದ್ ಬಿಟ್ಟು ಇವಾಗ ಕಣ್ಣು ಬಿಡ್ತಾರೆ ಕಣ್ಣು ಬಿಟ್ಟಿದ ತಕ್ಷಣ ರಾಜ ಹೇಳ್ತಾನಂತೆ ರಾಜ ಏನ್ ಹೇಳ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡ್ ಮೇಲೆ ಅನ್ನೋದಕ್ಕೆ ಕಂಡ್ಬಿಟ್ಟಾರೆ ವಿದ್ಯಾಪತಿಗಳು ಅವಾಗ ರಾಜ ಹೇಳ್ತಾನಂತೆ ನಾನು ಇಂದಿನ ಚಲದ ಧಾಮಕ್ ಹೋಗ್ತೀನಿ ಹೋಗ್ಬಿಟ್ಟು ಅಲ್ಲಿ ಒಂದು ಅತ್ಯಂತ ಶ್ರೇಷ್ಠವಾಗಿರುವಂತ ರಾಜ್ಯನ ಕಟ್ತೀನಿ ಭಗವಂತನಿಗೆ ನಿತ್ಯ ಸೇವೆ ಮಾಡ್ಬೇಕು ಎಲ್ಲಾರು ಆ ರೀತಿ ಅಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಆಮೇಲೆ ಅಶ್ವಮೇಧ ನೂರು ಅಶ್ವಮೇಧ ಯಜ್ಞವನ್ನು ಮಾಡ್ತೇನೆ ನೂರು ಯಕ್ಷ ಅಶ್ವಮೇಧ ಯಜ್ಞಗಳನ್ನ ಮಾಡಿ ಆ ಸಾವಿರಾರು ಜನ ಪುರೋಹಿತರನ್ನ ಕರ್ಕೊಂಡ್ಬರ್ತೀನಿ ಅಲ್ಲಿಗೆ ವ್ರತ ಉಪವಾಸ ನಿಯಮ ಇದನ್ನೆಲ್ಲ ಮಾಡಿ ಅಲ್ಲಿ ಆ ಏನುಚರ್ಸ್ ಅಲ್ಲಿ ಕೊಟ್ಟಿರೋ ರೀತಿ ವ್ರತ ಉಪವಾಸಗಳನ್ನೆಲ್ಲ ಮಾಡ್ತೀನಿ ಮತ್ತೆ ಭಗವಂತನಿಗೆ ನಾನು ಸಲ್ಲಿಸ್ತೀನಿ ಇದನ್ನೆಲ್ಲ ಆ ಅವಾಗ ಅಲ್ಲಿಗೆ ಬರೋರಿಗೆ ಕೂಡ ಅನುಕೂಲ ಆಗುತ್ತೆ ಆಮೇಲೆ ಫಾಲನ್ ಸೋಲ್ಸ್ ನಮ್ಮಂತವ್ರು ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಭಗವಂತನ ಪ್ರಾಪ್ತಿ ಆಗತ್ತೆ ಸೊ ಈ ರೀತಿ ರಾಜ ಲಿಸ್ಟ್ ಕೊಡ್ತಾ ಇದ್ದ ಒಂದು ಲಿಸ್ಟ್ ನಾನು ಅಲ್ಲಿ ಹೋಗಿ ಎದ್ ಮಾಡ್ತೀನಿ ಅದ್ ಮಾಡ್ತೀನಿ ಗುಡಿ ದೊಡ್ಡದ ಕಟ್ಟಿಸ್ತೀನಿ ಆ ಬರೋರ್ಗ ಅನುಕೂಲ ಮಾಡ್ಕೊಡ್ತೀನಿ ಅಶ್ವಮಿದ ಯಾಗ ಮಾಡ ಯಜ್ಞ ಮಾಡ್ತೀನಿ ಸಾವಿರಾರು ಜನ ಪುರೋಹಿತರನ್ನ ಕಲಿಸ್ ಕರೆಸ್ತೀನಿ ಅತ್ಯಂತ ಶುದ್ಧವಾದ ಬ್ರಾಹ್ಮಣರನ್ನ ಕಳಿಸ್ತೀನಿ ಒಬ್ರಿಗೂ ಒಂದ್ ಚೂರು ತೊಂದರೆ ಆಗ್ಬಿಡದಲ್ ಬರೋರ್ಗೆ ಮ ಮಾಧವನ್ಗೂ ಕೂಡ ಯಾವಾಗ್ಲೂ ಸದಾ ಸೇವೆ ನಡೀತಾ ಇರ್ಬೇಕು ಆ ರೀತಿ ನಾನು ನೋಡ್ಕೊಂತೀನಿ ಅಂತ ರಾಜ ಬಂದು ಹೇಳ್ತಾ ಇದಾಗಿ ನೆಡ್ಕೊಂತಾನ ಹೇಳೋದಕ್ಕೆ ಏನು ಎಲ್ರು ಹೇಳ್ಬಿಡ್ತೀವಲ್ವಾ ಓಕೆ ಪ್ರಭು ನಾನು ನೆಕ್ಸ್ಟ್ ನಾಳೆಯಿಂದ ಟ್ವೆಂಟಿ ಒನ್ ರೌಂಡ್ ಚಾಂಟಿಂಗ್ ಟ್ವೆಂಟಿ ಒನ್ ರೌಂಡ್ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಅಷ್ಟಲ್ಲೇ ಮುಗಿಸ್ಬಿಡ್ತೀನಿ ಪ್ರಭು ಓಕೆ ಪ್ರಭು ನಾನು ಇನ್ಮೇಲೆ ಪ್ರಸಾದ ಬಿಟ್ಟು ಬೇರೆ ಏನು ತಿನ್ನೋದಿಲ್ಲ ಪ್ರಭು ಓಕೆ ಪ್ರಭು ನಾನು ಇನ್ಮೇಲೆ ಟಿವಿ ಟಿವಿ ನೋಡೋದಿಲ್ಲ ಮೆಟೀರಿಯಲ್ ವಿಚಾರಗಳಿಗೆ ತಲೆನೇ ಹಾಕೋದಿಲ್ಲ ಓಕೆ ಪ್ರಭು ನಾನು ಮೇಲೆ ಪ್ರಭುಪಾತ್ ಬುಕ್ ರೀಡಿಂಗ್ ಅಟ್ ಲೀಸ್ಟ್ ಒನ್ ಅವರ್ ಫಿಕ್ಸ್ ಹೇಳೋದಕ್ಕೇನು ಎಲ್ಲರೂ ಹೇಳ್ಬಿಡ್ತೀವಿ ಆದ್ರೆ ಮಾಡ್ಬೇಕಲ್ವಾ ಸೊ ಹಾಗೆ ಇಂದ್ರದ್ಯುಮ್ನೂ ಕೂಡ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬಿಟ್ಟಿದಾನೆ ಇಷ್ಟೆಲ್ಲಾ ಮಾಡ್ತೀನಿ ಅಂತ ಈ ರಾಜ ಇಂದ್ರದ್ಯುಮ್ನ ಇದನ್ನೆಲ್ಲಾ ಮಾಡ್ತಾನ ಇಲ್ವಾ ಅನ್ನೋದನ್ನ ನಾವ್ ಬಂದು ಬರವರ ತಿಳ್ಕೊಳ್ಳೋಣ ಓಕೆ ಹರೇ ಕೃಷ್ಣ ಇವಾಗ ಎಲ್ಲಾರು ಒಂದ್ ರೌಂಡ್ ಪ್ರಭುಜಿ ಜಪ ಮಾಡ್ಸದ ಹರೇ ಕೃಷ್ಣ ಹರೇ ಕೃಷ್ಣ ಜಪ ಹಾ ಪ್ರಭು ಜಪಾ ಮಾಡುದು ಸೊ ಇವತ್ತಿನ ಜಪ ಹೇಗ್ ನಡಿಬೇಕು ಅಂತ ಹೇಳಿದ್ರೆ